ಪ್ರೈಸ್ ಲಾರ್ಡ್ ಎಲ್ಲರಿಗೂ. ನನ್ನ ಹೆಸರು ತರುಣ್ ಅಂತ, ನಾನು ಅಪ್ಪರೂಮ್ ಫ್ಯಾಮಿಲಿಯಿಂದ ಮಾತಾಡ್ತಿದ್ದೇನೆ. ನಾನು ನನ್ನ ಸಾಕ್ಷಿ ಏನಂದರೆ, ನಾನು ಒನ್ ಸಪನ ಟೈಮ್ದಾಗೆ ನಾನು ಪುಣೆದಾಗ ಬೆಳೆದಿದ್ದು. ನಾನು ಅಲ್ಲಿ ಸೆವೆಂತ್ರಾಗೆ ಏಟ್ರಾಗೆ ಆ ಚಟ ಕಲ್ತು ಈ ಚಟ ಕಲ್ತು ಫ್ರೆಂಡ್ ಜೊತೆ ಸೇರಿ ದಿನಾಗಲೂ ಅಂದರೆ ಡ್ರಗ್ಸು ಡ್ರಿಂಕ್ಸು ಅವೆಲ್ಲ ಮಾಡ್ಕೊತ ಇದ್ದೆ. ಪಾಪನೇ ಮಾಡ್ತಿದ್ದೆ ಮುಂಜಾನೆದ್ರೆ, ಪಾಪ ದಿನಾಗಲೂ ಪಾಪನೇ ಮಾಡ್ತಿದ್ದೆ. ಹುಡುಗ್ರ ಜೊತೆ ಸೇರಿ ಕೆಟ್ಟದ್ದು ಮಾಡೋದು ಪಾಪನೇ. ನಂಗೆ ಪಾಪ ಒಳ್ಳೇದಂತ ಏನು ಗೊತ್ತಿದ್ದಿಲ್ಲ, ಅದು ನಾನು ಕೆಟ್ಟದೇ ಮಾಡ್ತಿದ್ದೆ ಹುಡುಗ್ರ ಜೊತೆ ಸೇರಿ. ನಾನು ಸಾಕ್ಷಿ ಏನಂದರೆ, ಹಂಗೆ ಮಾಡ್ಕೊತ ಮಾಡ್ಕೊತ 5 ವರ್ಷ ಆಯಿತು, 4 ವರ್ಷ ಆಯಿತು. ನಾನು ಇದ್ದರ ಜ ಎಲ್ಲ ಕಳ್ಕೊಂಡ್ಬಿಟ್ಟೆ. ನಾನು ಶಾಲೆಗೆ ಓದ್ತಿದ್ದೆ, ಶಾಲೆಗೆ ಜಗಳ ಮಾಡಿ ಶಾಲೆಗಿಂದ ತೆಗೆದುಬಿಟ್ರು. ಆಮೇಲೆ ಶಾಲೆಗಿಂದ ಜಗಳ ಮಾಡಿ ತೆಗೆದುಬಿಟ್ರು. ಹಂಗೆ ಆ ಡ್ರಗ್ಸ್ ಬರೀ 24 ತಾಸು ಅದೇ ಡ್ರಗ್ಸ್ ಮಾಡ್ತಿದ್ದೆ. ಅದೇ ಮಾಡ್ಕೊತ ಮಾಡ್ಕೊತ ನಮ್ಮ ತಂದೆ ತಾಯಿ ದೂರ ಆಗಿಬಿಟ್ರು ನನ್ನಿಂದ. ಅದರಿಂದ ಏನಾಯ್ತಂದರೆ, ನಮ್ಮ ಮಮ್ಮಿ ಹಿಂಗೆ ಕರ್ನಾಟಕದಾಗ ಬಂದರು ಬಳ್ಳಾರಿಗೆ. ನಮ್ಮ ಡ್ಯಾಡಿ ಅಲ್ಲಿ ಪುಣೆದಾಗ ಇದ್ದರು. ಹಂಗೆ ನಮ್ಮ ಡ್ಯಾಡಿ ನನ್ನ ಬಗ್ಗೆ ಚಿಂತೆ ಮಾಡ್ಕೊತ ಮಾಡ್ಕೊತ ನನ್ನ ಮಗ ಏನು ಹಿಂಗಾಗ್ಬಿಟ್ಟ ಅಂತ ಡ್ರಿಂಕ್ ಕುಡ್ದು 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 ಕರೋನಾ ಟೈಮ್ದಾಗೆ ಎಕ್ಸ್ಪೈರ್ ಆಗಿಬಿಟ್ರು, ಕಿಡ್ನಿ ಫೇಲಾಗಿ. ಆಮೇಲೆ ಏನಾಯ್ತಂದರೆ, ಹಂಗೆ ಒಂದು ವರ್ಷ ಆದ ಕೂಡಲೇ ನಾನು ನನಗೆ ಏನೋ ಒಬ್ಬರು ಫಾಸ್ಟರ್ ಅವ್ರು ಹೇಳಿದರು, ನಾನು ಚಟ ಮಾಡ್ತಿದ್ದೆ ಅವಾಗೆ. ಅವರು ಏನಂತ ಹೇಳಿದರು, ನೀನು ಚೇಂಜ್ ಆಗ್ತಿ, ನಿನ್ನ ಲೈಫ್ ಹಿಂಗಿರಲ್ಲ, ನೀನು ದೇವರಿಗಾಗಿ ಜೀವಿಸ್ತಿ, ದೇವ್ರು ನಿನಗೆ ರಕ್ಷಿಸ್ತಾನಂತ. ನಾನು ಅವಾಗ ನಂಬಿಲ್ಲ, ಇದೇನಪ್ಪ ಎಲ್ಲ ಸುಳ್ಳು ಅಂತ, ಯಾವ ದೇವ್ರು ಅಂತ ನಾನು ನಂಬಿಲ್ಲ. ಆಮೇಲೆ ಏನಾಯ್ತಂದರೆ, ಒಂದು ಸ್ವಲ್ಪ ದಿನ ಹಂಗೆ ಒಂದೂವರೆ ವರ್ಷ ಆದ ಕೂಡಲೇ ನನಗೆ ಒಂದು ಥಿಂಕ್ ಬಂತು, ಏನಪ್ಪ ಹಿಂಗೆ ಮಾಡಿ ಮಾಡಿ ಆ ಆಲೋಚನೆ ಇಂಥದ್ದು ಮಾಡಿ ಮಾಡಿ ನನ್ನ ಲೈಫ್ ಹಾಳಾಗ್ಬಿಡ್ತಲ್ಲ, ಎಲ್ಲ ಕಳ್ಕೊಂಡ್ಬಿಟ್ಟೆ, ಎಲ್ಲ ನನ್ನ ಫ್ರೆಂಡ್ಸು ನಂದು ತಂದೆ ಹಿಂಗೆ ಮಾಡ್ಕೊತ ಇದ್ದರೆ ನನ್ನ ಜೀವನ ಏನಿಲ್ಲ ಅಂತ ಹಂಗೆ ಇದು ಮಾಡಿ ನಾನು ಬಿಟ್ಬಿಟ್ಟೆ. ಅದು ಬಿಟ್ಟು ಏನಾಯ್ತಂದರೆ, ಬರ್ತಾ ಬರ್ತಾ ಭಾಳ ಪ್ರಾಬ್ಲಮ್ ಆಯ್ತು ನನಗೆ, ನಿದ್ದೆ ಬರಲಿಲ್ದಂಗೆ, ಯಾವ್ಯಾವ ಆಲೋಚನೆ, 20 ಗುಳಿಗೆ ನುಂಗಿಲ್ಲ ಅಂದರೆ ನಿದ್ದೆ, ಗುಳಿಗೆ ನುಂಗಿಲ್ಲ ಅಂದರೆ ನಿದ್ದೆ ಬರಲಿಲ್ದಂಗೆ. ಹಂಗೆ ಏನಾಯ್ತಂದರೆ, ನಾವು ಮಮ್ಮಿ ತೋರಿಸಿದ್ದು ಅಲ್ಲಿ 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 ಇಲ್ಲಿ ಹಂಗೆ ತೋರಿಸಿದ್ರೆ ಸೈಕೆಟ್ರಿಸ್ಟ್ ತಗೋದ್ವಿ, ಕಿಡ್ನಿ ಸ್ಪೆಷಲಿಸ್ಟ್ ತಗೋದ್ವಿ. ಅವರು ಕಿಡ್ನಿ ಸ್ಪೆಷಲಿಸ್ಟ್ ಅವ್ರು ಅಂದು ಎಲ್ಲ ಚೆಕಪ್ ಮಾಡಿ ಅಂದರು, ಇವನು ಕಿಡ್ನಿ ಭಾಳ ಪ್ರಾಬ್ಲಮ್ ಐತೆ, ಇವನಿಗೆ ಮಕ್ಕಳಾಗಲ್ಲ, ಭಾಳ ಇದಾಗ್ತೈತೆ, ಇವನು ಡ್ರಗ್ಸ್ ಕುಡ್ದು ಕುಡ್ದು ಕಿಡ್ನಿ ಸಣ್ಣದಾಗ್ಬಿಟ್ಟೈತೆ ಅಂತ ಅಂದಿದ್ರು. ಆಮೇಲೆ ಏನಾಯ್ತಂದರೆ, ಅವ್ರಿಗೆ ಗೊತ್ತಿಲ್ಲ ನಾನು ಡ್ರಗ್ಸ್ ಮಾಡ್ತೀನಂತ. ಆಮೇಲೆ ರಿಪೋರ್ಟು ಸ್ಕ್ಯಾನಿಂಗ್ ಇನ್ನಿಂಗ್ದಾಗ ಏನಾಯಿತು, ಸ್ಕ್ಯಾನಿಂಗ್ ತಕ್ಕೊಂಡು ಬಂದು ಅವಾಗ ಗೊತ್ತಾಯ್ತು ಅದ್ರಾಗೆ ಇವ್ನು ಡ್ರಗ್ಸ್ ಮಾಡ್ತಾನಂತ. ಅವಾಗ ಏನಾಯ್ತಂದರೆ, ಅವರು ಸೈಕೆಟ್ರಿಸ್ಟಾಗಿ ಕಳಿಸಿದರು, ಅವರೇ ಕಿಡ್ನಿ ಸ್ಪೆಷಲಿಸ್ಟ್ ಅವರು ಸೈಕೆಟ್ರಿಸ್ಟಾಗಿ ಕಳಿಸಿದರು. ಅವಳು ಸೈಕೆಟ್ರಿಸ್ಟಾಗ ಹೋದರೆ ಅವರೆಲ್ಲ ಚೆಕಪ್ ಮಾಡಿ ಅವರಿಗೆಲ್ಲ ಹೇಳಿ ಅವರು ಯಾವ್ಯಾವ ಗುಳಿಗೆ ಬರೆದು ಕೊಟ್ಟು ನಿದ್ದೆ ಗುಳಿಗೆ ಎಲ್ಲವ್ದು ಕೊಟ್ಟಿದ್ರು. ಆಮೇಲೆ ಏನಾಯ್ತಂದರೆ, ಅದು ಆ್ಯಸಿಡು, ಅಮಿನೋ ಆ್ಯಸಿಡ್ ಯಾವ್ಯಾವ ಆ್ಯಸಿಡ್ ಕೊಟ್ಟಿದ್ರು ಅವು ಕುಡಿ ಅಂತ. ಅವು ಕುಡಿದು ಮತ್ತೆ ಯಾವುದು ಹ್ಯಾಬಿಟ್ ಮಾಡಬೇಡ ಅಂತ ಹೇಳಿದರು. ಅದು ನಾನು ಏನು ಮಾಡಿದೆ ಅಂದರೆ, ನನಗೆ ಏನೋ ಹ್ಯಾಬಿಟ್ ಮಾಡಬೇಕನ್ನಿಸ್ತು, ಮತ್ತೆ ಮಾಡಿದೆ. ಎಲ್ಲ ನಾನು ಬೇರೆ ಊರಿಗೆ ಹೋಗಿದ್ವಿ, ಮಾಡಿದೆ. ಅದು ಏನಾಯಿತು, ಮಾಡಿದಾಗ ಅದ್ಕೂಡ ಇದು ಸ್ಮೋಕ್ ಮಾಡಿದೆ, ಅದು ಮಾಡೋದ್ಕೂಡ ಇದು ಗಡ್ಡ ಅಲ್ಲಾಡ್ಗೋದು, ಹಿಂಗೆ ಬ್ರೇನು ಒಂದು ಸ್ವಲ್ಪ ಫುಲ್ಲು ಡಿಫ್ರೆಂಟ್ ಆದಂಗೆ ಆಗ್ಬಿಡ್ತಿತ್ತು. ಆಮೇಲೆ ಏನಾಯ್ತಂದರೆ, ಅದರಿಂದ ನಂಗೆ ಅವಾಗ ಏನಾಗಿಲ್ಲ, ಒಂದು ಸ್ವಲ್ಪ ಇದಾಯಿತು. ಅದ್ರ ಬರ್ತಾ ಬರ್ತಾ ಏನಾಯ್ತಂದರೆ, ಕೈ ಕಾಲು ನಡ್ಗೋದು ಹೆಚ್ಚಿಗಾದು, ಕೈ ನಡ್ಗೋದು, ಕಾಲು ನಡ್ಗೋದು, ಇದು ಬ್ರೇನ್ ಒಂದೊಂದು ಸಲ ಭಾಳ ಥಿಂಕಿಂಗ್ ಮಾಡೋದು, ಬಡ್ಕೊಂಡಂಗೆ ಆದದ್ದು, ಯಾರೋ ಮುಳ್ಚುಚ್ಚಿದಂಗೆ ಆಗ್ತಿತ್ತು. ಆಮೇಲೆ ಹಂಗೆ ಬರ್ತಾ ಬರ್ತಾ ಒಂದು 5-6 ದಿನ ಆಯಿತು. ನಾನು ನಮ್ಮ ಮಮ್ಮಿಗೆ ಹೇಳಿಲ್ಲ, ಯಾರಿಗೆ ಹೇಳಿಲ್ಲ, ಅಮ್ಮ ಹಿಂಗೆ ಹಿಂಗೆ ಆಗ್ತೈತಂತ. ನಾನೇ ಅದು ಹೇಳ್ಬಾರ್ದಂತ ಹೇಳಿಲ್ಲ, ಮತ್ತು ನಮ್ಮ ಮಮ್ಮಿಗೆ ಟೆನ್ಷನ್ ಅಂತ. ಆಮೇಲೆ ನಾವು ಊರಿಂದ ಬಂದ್ವಿ, ಅವಾಗ ಮತ್ತೆ ಬೇರೆ ಕಿಡ್ನಿ ಸ್ಪೆಷಲಿಸ್ಟ್ ತಗೋದ್ವಿ. ಅವ್ರು ನೋಡಿದರೆ ಇಲ್ಲಪ್ಪ, ಅವಾಗ ಏನಾಯ್ತಂದ್ರೆ ನನಗೆ ಪ್ರೋಸ್ಟೇಟ್ ಬಡ್ಕೊಳೋ ಸ್ಟಾರ್ಟ್ ಆಗಿಬಿಡ್ತು. ಅದು ಹೆಂಗೆ ಬಡ್ಕೊತಿತ್ತಂದರೆ, ಯಾವಾಗಲೂ ಬಡ್ಕೊತಾನೆ ಇರ್ತಿತ್ತು ಅದು, ನನ್ನ ಭಾಳ ತೊಂದರೆಯಾಗಿ. ಆಮೇಲೆ ಅವ್ರೇನಂದರು, ಕಿಡ್ನಿ ಸ್ಪೆಷಲಿಸ್ಟು ಇದು ನನ್ನ ಪ್ರಾಬ್ಲಮ್ ಇಲ್ಲ, ನಮ್ಮ ಪ್ರಾಬ್ಲಮ್ ಇಲ್ಲ. ಅವರು ಯಾವ್ಯಾವ ಗುಳಿಗೆ ಬರೆದು 2,000-3,000 ಅವ್ರ ಗುಳಿಗೆ 1-2 ದಿನ ನುಂಗಿದೆ, ಅವಿಂದ ಏನು ಕೆಲಸಕ್ಕೆ ಬರಲ್ಲ ಅಂತ ಗುಳಿಗೆ ಮತ್ತೆ ರಿಟರ್ನ್ ಮಾಡಿಬಿಟ್ಟೆ ನಾನು ಸುಮ್ಕೆ. ಅದಕ್ಕಂತ ಮತ್ತೆ ಕಾಜಮಹಮ್ಮದಿಂದ ಓದಿ ಅವರು ರಿಯಾಕ್ಷನ್ದು ಗುಳಿಗೆ ಕೊಟ್ಟರು. ಅವ್ರಿಗೆ ಹೇಳಿದೆ ನಾನು ಹಿಂಗೆ ಹಿಂಗೆ ಹ್ಯಾಬಿಟ್ ಮಾಡಿದೆ, ರಿಯಾಕ್ಷನ್ ಆಗೈತೆ ಅಂತ. ಹ್ಞೂ ಅಪ್ಪ ಹೇಳಿದೆಲ್ಲ ಎದಕ್ಕೆ ಮಾಡೋಕ್ಕೋದೆ ಅಂತ. ಅವ್ರು ರಿಯಾಕ್ಷನ್ ಗುಳಿಗೆ ಕೊಟ್ಟರು. ಅದು ಏನಾಯ್ತಂದರೆ, ಆ ಗುಳಿಗೆ ನುಂಗಿದೆ ನಾನು, ರಿಯಾಕ್ಷನ್ ಕಡಿಮೆ ಆಗಿಲ್ಲ. ಅದು ಪ್ರೋಸ್ಟೇಟ್ ಬಡ್ಕೊಂಡಂಗಿಂದ ಇದು ಪೂರ್ತಿ ಶರೀರ ಮೇಲಿಂದ ಕೆಳಗೆವರೆಗೂ ರಿಯಾಕ್ಷನ್ ಆಗಿಬಿಟ್ಟಿದ್ದು. ಹೆಂಗಂದ್ರೆ ನಡೆಯಕ್ಕೆ ಬರಲಿಲ್ಲ,
ಪೂರ್ತಿ ನಡುಕ್ತಿತ್ತು. ನನ್ನ ಕಿಡ್ನಿ ಗಿಡ್ನಿ ಎಲ್ಲ ಬಡ್ಕೋತಿದ್ದು, ನನಗೆ ಗೊತ್ತಾತಿತ್ತು ನಮ್ಮ ಹೃದಯ ಹೆಂಗೆ ಬಡ್ಕೋತಿತ್ತು, ಹಂಗೆ ಒಳಗಿಂದ ಒಳಗೆ ಬಡ್ಕೋತಿತ್ತು ನನ್ನ ಕಿಡ್ನಿ, ನನ್ನ ಬ್ರೇನು ಬಡ್ಕೋತಿತ್ತು. ನನಗೆ ಮಾತಾಡೋಕ್ಕೂ ಬರ್ತಿದ್ದಿಲ್ಲ, ಉಗುಳು ಬಾಯಾಗಿಂದ ಉಗುಳು ಬರ್ತಿತ್ತು. ನಾನು ಮಕ್ಕೊಂಡ್ರೆ ಸಾಕು, ಇಲ್ಲೆಲ್ಲ ಬಾಯೆಲ್ಲ ಜೋಳ ಜೋಳು ಹುಚ್ಚಾದಂಗೆ ಆಗ್ಬಿಟ್ಟಿದ್ದೆ. ಹಂಗೆ ಬರ್ತಾ ಬರ್ತಾ 6 ತಿಂಗಳು ನಾನು ಮನೆಗಿದ್ದೆ. ದಿನಕ್ಕೆ ಏನಿಲ್ಲ ಅಂದರೆ ಒಂದು 20-25 ಗುಳಿಗೆ ನುಂಗ್ತಿದ್ದೆ. ಮುಂಜಾನೆ ಒಂದು 7 ಮಧ್ಯಾಹ್ನ ಹಂಗೆ ನಿದ್ದೆಗಳಿಗೆ ನಿದ್ದೆಗಳಿಗೆ ನುಂಗಿಲ್ಲ ಅಂದರೆ ನನಗೆ ನಿದ್ದೆ ಬರ್ತಿದ್ದಿಲ್ಲ. ಹಂಗೆ ಏನಾಯ್ತಂದರೆ ಇನ್ನೂ ಸ್ವಲ್ಪ ದಿನ ಕಳೆದ್ವಿ. ಆಮೇಲೆ ಆ ಡಾಕ್ಟರು ಈ ಡಾಕ್ಟರು ಮತ್ತೆ ಅಲ್ಲಿ ಹೋದ್ವಿ. ಆ ಸ್ಕ್ಯಾನಿಂಗ್ ಸ್ಕ್ಯಾನಿಂಗ್ ಏನಿಲ್ಲ ಅಂದರೆ ಒಂದು 7-8 ಸಲ ಸ್ಕ್ಯಾನಿಂಗ್ ಮಾಡಿಸಿದ್ವಿ. ಅವ್ರನ್ನೂ ಅಂದರು ಏನು ಪ್ರಾಬ್ಲಮ್ ಇಲ್ಲ. ಅದು ನನಗೆ ಹೆಂಗಾತಿದ್ದಂದರೆ ನನ್ನ ಕಿಡ್ನಿಗಳು ಬಡ್ಕೊಳೋದು, ನನ್ನ ಹೃದಯ ಬಡ್ಕೊಳೋದು, ನನ್ನ ಬ್ರೇನ್ ಬಡ್ಕೊಳೋದು, ನನಗೆ ಫೀಲ್ ಆಗ್ತಿತ್ತು ಅದು. ನಮ್ಮ ಹೃದಯ ಹೆಂಗೆ ಬಡ್ಕೋತೆ ಟಚ್ ಕೈ ಇಕ್ಕಿದ್ರೆ, ಹಂಗೆ ನಮ್ಮ ಇದು ನಮ್ಮ ಕಿಡ್ನಿ ಹಂಗೆ ಬಡ್ಕೋತಿತ್ತು. ನನಗೆ ಫೀಲ್ ಆಗ್ತಿತ್ತು ಅದು, ನಮ್ಮ ಹೃದಯ ಹೆಂಗೆ ಬಡ್ಕೋತೆ ಹಿಂಗೆ ಕೈ ಇದ್ದೆ. ಅದು ನನಗೆ ಒಳಗಿಂದ ಒಳಗೆ ಇದೇನಪ್ಪ ಹಿಂಗಾಗ್ಬಿಟ್ಟೈತೆ, ನಾನು ಉಳಿತೇನು ಇಲ್ಲ ಅಂತ ನನಗೆ ಡೌಟ್ ಬಂದುಬಿಟ್ಟಿತ್ತು. ಆಮೇಲೆ ಏನಾಯ್ತಂದರೆ ಬರ್ತಾ 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 ನನ್ನ ಮನೆಗೆ ಅಸಲು 6 ತಿಂಗಳು ನಾನು ಹೊರಗೆ ಹೋಗಿಲ್ಲ. ನನಗೆ ಇಲ್ಲಿಂದ ನಡ್ಕೊತ ಹೋಗಿರ್ತಿದ್ರೆ ನಮ್ಮ ತಾಯಿ ಬೇಕು, ಯಾರನ್ನ ಬೇಕಾಗಿತ್ತು ಜೊತೆಗೆ. ಅದಕ್ಕೆ ನಾನು ಏನಪ್ಪ ಹಿಂಗಂತ ನನಗೆ ಆಲೋಚನೆ ಬಂದುಬಿಡ್ತು. ಎಲ್ಲನೂ ಹೋಗಿ ಸೊತ್ತನ ಸೊತ್ತು ಸೊತ್ತೋದ್ರ ಮೇಲೆ ಅಂತ ಅರ್ದು ನಮ್ಮ ತಂಗಿ ಆದಳು, ನನ್ನ ತಾಯಿ ಆದಳು ಅಂತ ನಾನು ಆಲೋಚನೆಗೆ ಏನು ಇದು ಮಾಡಿಲ್ಲ. ಅಂದರೆ ಆ ಆಲೋಚನೆ ಬಂದು ಆಮೇಲೆ ಏನಾಯ್ತಂದ್ರೆ ಹಂಗೆ ನಾನು ಮನೆಗೆ ಇದ್ದೆ. ಮುಂಜಾನೆ ಎದ್ದೇಳೋದು ನಾನು ಏನು ಮಾಡ್ತಿದ್ದೆ ಏನು ನನಗೆ ಗೊತ್ತಾಗ್ತಿದ್ದಿಲ್ಲ. ಆ ದೇವರು ಈ ದೇವರು ನಮ್ಮ ತಾಯಿಯವ್ರಿಗೆ ಎಲ್ಲರೂ ಹೇಳಿ ಅಲ್ಲಿ ಹೋಗಿದ್ವಿ, ಎಲ್ಲ ತಲ್ಲಿ ಹೋಗಿದ್ವಿ. ಅರ್ದು ಏನೂ ಆಗಿಲ್ಲ. ಅರ್ದು ಏನಾಯ್ತಂದ್ರೆ ಹಂಗೆ ಬರ್ತಾ 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 8 ತಿಂಗಳಾಯ್ತು. 8 ತಿಂಗಳು ನಾನು ಮನೆಗೆ ಇದ್ದೀನಿ, ಹೊರಗೆ ಹೋಗೋಕೆ ಬರಲಿಲ್ಲ, ಅಸಲು ಏನೂ ಆಗಲಿಲ್ಲ, ಮನೆಗೆ ಇದ್ದೀನಿ. ಆಮೇಲೆ ಏನಾಯ್ತಂದರೆ ಒಬ್ಬರು ಚರ್ಚ್ ಮೆಂಬರು ಅವರು ನಮ್ಮ ಮಮ್ಮಿ ಬಟ್ಟೆ ಹೊಲಿತಾರು, ಅವಾಗೆ ಅವ್ರು ಬಂದರು ನಮ್ಮ ಮಮ್ಮಿ ತಾಗೆ ಹಿಂಗಿಂಗೆ ಏನಾಯ್ತು ನಮ್ಮ ಮಮ್ಮಿ ನಮ್ಮ ಅಜ್ಜಿ ಅಳ್ತಿದ್ರು ಈ ಹಿಂಗಿಂಗೆ ಅಂತ. ಅವಾಗೆ ಅವ್ರು ಬಂದು ಬಟ್ಟೆ ಹೊಲಿಸ್ಕೊಂಡ್ರು, ಏನಾಯ್ತು ಅಂತ ಕೇಳಿದರು. ನಮ್ಮ ಮಮ್ಮಿಯವ್ರು ಹೇಳಿದರು ಇಲ್ಲ ಏನಿಲ್ಲ ಅಕ್ಕ, ಹಿಂಗಿಂಗೆ ನಮ್ಮ ಪ್ರಾಬ್ಲಮ್ ಇರ್ತೈತಲ್ಲ. ಅರ್ದು ಅವ್ರು ಕೇಳಿದರು, ಅವ್ರ ಅಂಜಲಿ ಆಂಟಿ ಅವ್ರು ಕೇಳಿದರು ಏನಾಯ್ತಂತ ನಿಮ್ಮ ಮಗನಿಗೆ ಏನು ಪ್ರಾಬ್ಲಮ್ ಅಂತ ಹೇಳ್ರಿ ನಮಗೆ ಹೇಳ್ರಿ. ಅವಾಗ ನಮ್ಮ ಮಮ್ಮಿ ಹೇಳಿದರು ನನ್ನ ಮಗ ಹಿಂಗಿಂಗೆ ಭಾಳ ತೊಂದರೆದಾಗಾದ್ರೂ ಡಾಕ್ಟರ್ ಏನಂತ ಹೇಳಿದರು. ಡಾಕ್ಟರ್ ತಾಗ ಲಾಸ್ಟಿಗೆ ಡಾಕ್ಟರ್ ಕೈ ಬಿಟ್ಬಿಟ್ಟಿದ್ರು, ಇವನ್ದು ಏನಾಗಲ್ಲ, ಇವನು ಸೊತ್ತೋತಾನೋ, ಇವಂದು ಕಿಡ್ನಿ ತೋರ್ಸೋಕ್ಕೇನಿಲ್ಲ ಅಂದರೆ 1 ಲಕ್ಷ 2 ಲಕ್ಷ ಬೇಕು, ಕಿಡ್ನಿ ಚೇಂಜ್ ಮಾಡಬೇಕು, ಏನೇನೋ ಆಪ್ರೇಷನ್ ಮಾಡಬೇಕು, ಇಲ್ಲಿ ಆಗಲ್ಲ ಬಳ್ಳಾರಿಗೆ ಬೆಂಗಳೂರಿಗೆ ಹೋಗ್ಬೇಕಂತ ಹೇಳಿದರು. ನಮ್ಮ ಮಮ್ಮಿ ಭಯ ಬಿದ್ದುಬಿಟ್ಲು, ಏನಪ್ಪ ಇಷ್ಟು ರೊಕ್ಕ ಅಂತ ಎಲ್ಲಿಂದ ಅಂತ. ನಾವು ಮೊದಲೇ ಬಾಡಿಗೆ ಮನೆಗೆ ಇರ್ತೀವಿ, ಹಂಗೆ ನಮ್ಮ ಮಮ್ಮಿ ಭಯ ಬಿದ್ದುಬಿಟ್ಲು. ಅದಕ್ಕೆ ಏನನ ಆಗಲಂತ ನಾನು ಏನನ ಆಗಲಂತ ನೋಡಮ್ಮ ಅಂತ ಮನೆಗಿದ್ದೆ. ಆವಾಗ ಅವರು ಅಂಜಲಿ ಆಂಟಿಯವ್ರು ಬಂದು ನನಗೆ ಚರ್ಚಿಗೆ ನಮ್ಮ ಮಮ್ಮಿಯವ್ರು ಕೇಳಿದರು ಇವನಿಗೆ ಚರ್ಚಿಗೆ ಕರ್ಕೊಂಡೋಗಲ್ಲ ಅಂತ. ಹ್ಞೂ ಅಮ್ಮ ಕರ್ಕೊಂಡೋಗು, ಎಲ್ಲನ ಬೇಸಾದರೆ ಸಾಕಂತ ನಮ್ಮ ಮಮ್ಮಿ. ಆಮೇಲೆ ನನ್ನಿದ ಕೇಳಿದರು ಅವರು ಏನು ತರುಣ್ ಚರ್ಚಿಗೆ ಬರ್ತೀಯ ನನ್ನ ಜೊತೆ ಅಂತ. ಹ್ಞೂ ಹ್ಞೂ ಆಂಟಿ ನಾನು ಬರ್ತೀನಿ ಅಂದರೆ ಆವಾಗಿಂದ ಚರ್ಚ್ ಮೊದಲು ನಾನು ಮೊದಲಿನ ದಿನ ಈ ಚರ್ಚಿಗೆ ಬಂದಾಗ ಏನಾಯಿತು, ನಂಗೆ ಮೊದಲಿನ ದಿನವೇ ನನಗೋಸ್ಕರ ಭಾಳ ಮಂದಿ ಪ್ರೇಯರ್ ಮಾಡಿದರು. ನಂಗೆ ಮೊದಲಿನ ದಿನವೇ ನನಗೆ ನಾನಿಲ್ಲಿ ಬಂದಾಗ ಹೆಂಗಿದ್ದಂದರೆ ನಡೆಯೋಕ್ಕೆ ಬರ್ತಿದ್ದಿಲ್ಲ, ಅಸಲು ಮಾತಾಡೋಕ್ಕೆ ಬರ್ತಿದ್ದಿಲ್ಲ, ನಾನು ಏನು ಮಾತಾಡ್ತೀನಿ ಅಂತ ನನಗೆ ಗೊತ್ತಿದ್ದಿಲ್ಲ, ನಾನು ಏನು ಇದು ಮಾಡ್ತಿದ್ದೀನಿ ಅಂತ ಗೊತ್ತಿದ್ದಿಲ್ಲ. ಬರೀ ಕೆಟ್ಟ ಆಲೋಚನೆ, ಬರೀ ಥಿಂಕಿಂಗು, ಬರೀ ಯಾರ ತಾಗಿಂದ ನಾನು ಮಾತಾಡ್ತಾ ಇದ್ದಿಲ್ಲ, ಅಸಲು ಅವ್ರು ಏನು ಮಾತಾಡೋರಂತನೂ ನನಗೆ ಅರ್ಥ ಆಗ್ತಿದ್ದಿಲ್ಲ. ಅಂಥ ಪರಿಸ್ಥಿತಿಯಾಗಿದ್ದೆ ನಾನು ಇಲ್ಲಿ ಬಂದಾಗ. ನಂಗೆ ಮೊದಲನೇ ದಿನವೇ ನಾನು ಯಾವತ್ತು ಈ ಚರ್ಚಿಗೆ ಬಂದೆ ಅವಾಗೆ ದೇವರು ಎಂಥ ನಂಬಿಕೆ ಕೊಟ್ಟ ಅಂದರೆ ನನಗೇನಾಗಲ್ಲ ಅಂತ ದೇವ್ರ ನಂಬಿಕೆ ಕೊಟ್ಟ. ದೇವ್ರಿಗೆ ಸ್ತೋತ್ರ. ಹಂಗೆ ಬರ್ತಾ ಬರ್ತಾ 1 ವಾರ 2 ವಾರ ಆದ್ಕೂಳೆ ನನಗೆ ಬೈಬಲ್ ಕೊಟ್ಟರು. ಅವಾಗಿಂದ ಬೈಬಲ್ ಓದ್ತಾ ಓದ್ತಾ ಒಂದು ಸ್ವಲ್ಪ ಅದು ನಾನು ಬೈಬಲ್ ಹೆಂಗೆ ಓದ್ತಿದ್ದೆ ಅಂದರೆ ಮನಸ್ಸಾಗಿ ಓದ್ತಿದ್ದೆ, ನಂಗೆ ಗೊತ್ತಿದ್ದಿಲ್ಲ ಹೆಂಗೆ ಓದ್ಬೇಕಂತ. ಆ ಮನಸ್ಸಿಗೆ ಹೋಗಿ ಏನಾಗ್ತಿದ್ದಂದರೆ ಓದೋ ಟೈಮು ನಂಗೆ ಇದು ಬೇರೆ ತಲೆ ಬ್ಯಾಕ್ ಸೈಡು ಪೇನ್ ಆಗ್ತಿತ್ತು, ಫುಲ್ಲು ಪೇನ್ ಆಗ್ತಿತ್ತು. ಹೆಂಗೆ ಪೇನ್ ಅಂದರೆ ಸೂಜಿ ಚುಚ್ಚಿದಂಗೆ ಪೇನ್ ಆಗ್ತಿತ್ತು ಇದು ಬ್ಯಾಕ್ ಸೈಡ್ ಫುಲ್ಲು, ಇದೇ ನಾನು ಹಿಂಗಂತ. ಆಮೇಲೆ ಬರ್ತಾ 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 1-2 ದಿನ ಹೋದೆ, 3 ದಿನ ಹೋದೆ. ಆಮೇಲೆ ಒಬ್ಬರು ದೇವಸೇವಕರು ಬಂದು ಹಿಂಗೆ ಹಿಂಗೆ ಓದಬಾರ್ದು ಬೈಬಲು, ಬೈಬಲು ಅಂದರೆ ಜೋರಾಗಿ ಓದಬೇಕು. ನಾನು ಮನಸ್ಸಾಗಿ ಮನಸ್ಸಾಗಿ ಓದ್ಕೋತಿದ್ದೆ. ಅದರಿಂದ ಏನಾಗ್ತಿತ್ತು ಅಂದರೆ ನಮ್ಮ ಬ್ರೇನಿಗೆ ಭಾಳ ನೋವಾದಂಗೆ ಆಗ್ತಿತ್ತು. ಅವಾಗ ಮನಸ್ಸಾಗಿ ಮನಸ್ಸಾಗಿ ಓದ್ಕೋತಿದ್ದೆ. ಆಮೇಲೆ ಒಬ್ಬರು ದೇವಸೇವಕರು ಬಂದು ಹಿಂಗೆ ಹಿಂಗೆ ಓದ್ಬೇಕು ಬೈಬಲು, ಜೋರಾಗಿ ಓದಬೇಕು, ಅದು ನಿನಗೆ ಕೇಳಿಸ್ಬೇಕು. ಆವಾಗಿಂದ ನಾನು ನನಗೆ ಓದೋಕ್ಕೂ ಬರ್ತಿದ್ದಿಲ್ಲ, ನಾನು ಕಲ್ತಿದ್ದೆ ಅರ್ದು ನಾನು ಎಲ್ಲ ಮರ್ತುಬಿಟ್ಟಿದ್ದೆ ಹೆಂಗಂತ. ಆಮೇಲೆ ದೇವ್ರು ಸಹಾಯ ಮಾಡ್ದೆ. ಬರ್ತಾ 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 ಹಂಗೆ ಓದ್ತಾ 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 ಒಂದು ಸ್ವಲ್ಪ ಬೇಸಾದೆ. ಆಮೇಲೆ
ಒಂದು ತಿಂಗಳ ಒಂದೂವರೆ ತಿಂಗಳಾದ ಕೂಡಲೇ ನಾನು ದೀಕ್ಷಾ ಸ್ನಾನ ತಗೊಂಡೆ. ಆವಾಗಿಂದ ಇನ್ನೂ ನನ್ನ ಜೀವಿತದಲ್ಲಿ ದೇವ್ರ ಕಾರ್ಯ ಹೆಚ್ಚಿಗಾಯಿತು. ದೇವ್ರಿಗೆ ಸ್ತೋತ್ರ. ಇನ್ನೂ ಹೆಚ್ಚಿಗಾಗಿ ಹಂಗೆ ನಾನು ಪೂರ್ತಿ ಆರೋಗ್ಯವಾಗಿ 3 ತಿಂಗಳಿಗೆ ನಾನು ಆರೋಗ್ಯವಾಗಾದೆ. ಪೂರ್ತಿ ಅಂದರೆ ಎಲ್ಲದು ನಾನು ಕೆಲಸ ಪೂರ್ತಿ ಮಾಡೋಂಗೆ ಆರೋಗ್ಯವಾಗಾದರೆ ದೇವ್ರಿಗೆ ಸ್ತೋತ್ರ. ನಾನು ಇವತ್ತು ಜೀವಂತ ದಿನ ಅಂದರೆ ಆ ದೇವ್ರು ಇದ್ದ, ಯೇಸು ಪ್ರಭು ಇದ್ದ, ಆ ದೇವರು ನನಗೆ ಕಾಪಾಡ್ದ. ಏನಂದರೆ ನಾನು ಭಾಳ ಮಂದಿಗೆ ಕಣ್ಣೀರು ಇಳಿಸೀನಿ. ನಾನು ಎಷ್ಟು ಭಾಳ ಮಂದಿ ಪಾಪ ಮಾಡಿನಿ, ಅವರಿಗೆ ಒಬ್ಬರು ತಲೆ ಹೊಡೆದೆ, ಒಬ್ರಿಗೆ ಚುಚ್ಚದೆ, ಅವಾಗೆ ಅವಾಗ ಚಟ ಮಾಡೋ ಟೈಮ್ದಾಗೆ. ಹಂಗೆ ಏನಾಯ್ತಂದರೆ ದೇವರು ಭಾಳ ನನ್ನ ಲೈಫ್ ಚೇಂಜ್ ಮಾಡ್ದ. ನಾನು ಅನಾರೋಗ್ಯದಿಂದ ದೇವರು ಆರೋಗ್ಯವನ್ನು ಕೊಟ್ಟ, ಶಕ್ತಿಯನ್ನು ಕೊಟ್ಟ, ಜ್ಞಾನವನ್ನು ಕೊಟ್ಟ. ದೇವ್ರು ನನಗೆ ನಂಬಿಕೆಯನ್ನು ಕೊಟ್ಟ, ನನಗೇನಾಗಲ್ಲ ಅಂತ. ನಾನು ಮುಂಜಾನೆ ರಾತ್ರಿ 12 ಆಗಲಿ 11 ಆಗಲಿ ನಾನು ಮನೆಗೆ ಕುಂತಿ, ನಮ್ಮ ಬಿಸಿಲು ಕಾಲದಾಗೆ ನಾನು ಮನೆಗೆ ಕುಂತಿ ಪ್ರಾರ್ಥನೆ ಬೈಬಲ್ ಓದ್ತಿದ್ದೆ. ನಂಗೆ ಪ್ರಾರ್ಥನೆ ಮಾಡೋದು ಗೊತ್ತಿಲ್ಲ. ಹಂಗೆ ಮಾತಾಡ್ಕೊತ ಎಲ್ಲರೂ ಹೇಳಿದರು, ನಮ್ಮ ಪ್ರಾರ್ಥನೆ ದೇವರಿದ್ದ ಮಾತು, ನಾವು ಏನು ಮಾತಾಡ್ತೀವಿ ದೇವರಿದ್ದ ಅದೇ ಪ್ರಾರ್ಥನೆ ಅಂತ. ಹಂಗೆ ಮಾಡ್ತಾ ಪ್ರಾರ್ಥನೆ ಮಾತಾಡ್ತಾ ನಾನು ರಾತ್ರಿ 12 ಆಗಲಿ 11 ಆಗಲಿ ಅದೇ ಬೈಬಲ್ ಓದ್ಕೊತಾನೆ ಇರ್ತಿದ್ದೆ. ಹಂಗೆ ಓದ್ಕೊತ ಎಲ್ಲರೂ ಅಕ್ಕಪಕ್ಕ ಸುತ್ತಮುತ್ತ ಎಲ್ಲರೂ ನಮ್ಮ ಮನೆಗೆ ಇವನಿಗೇನು ಹುಚ್ಚಿಡ್ದೈತಂತ ನಮ್ಮ ಮಮ್ಮಿಗೆ ಹೇಳಿದ್ರು. ಇವನಿಗೆ ಹುಚ್ಚಿದ ಆಸ್ಪತ್ರೆ ಆಗ್ಬೇಕು, ಅದು ಆಗ್ಬೇಕು. ಅದು ನಮ್ಮ ಮಮ್ಮಿ ಇಲ್ಲ, ಅವನು ದೇವ್ರ ಬುಕ್ಕ ಓದ್ತದಾನಂತ. ಹಂಗೆ ದೇವರು ಬೈಬಲ್ ಓದ್ತಾ ನನಗೆ ಜ್ಞಾನವನ್ನು ಕೊಟ್ಟ, ದೇವರು ಮಾತನ್ನು ಕೊಟ್ಟ, ನನಗೆ ಮಾತಾಡೋಕೆ ಬರ್ತಿದ್ದಿಲ್ಲ ಮಾತನ್ನು ಕೊಟ್ಟ. ಗುಳಿಗೆಗಳು ನುಂಗ್ತಿದ್ದೆ ಅವಾಗೂ, ನುಂಗ್ತಿದ್ದೆ ಅವಾಗೂ ನಿದ್ದೆ ಬರ್ತಿದ್ದಿಲ್ಲ. ಹಂಗೆ ಬರ್ತಾ ದೇವರು ನಿದ್ದೆಯನ್ನು ಕೊಟ್ಟ. ನನಗೆ ಆರೋಗ್ಯ ಇದ್ದಿಲ್ಲ, ದೇವರು ಆರೋಗ್ಯವನ್ನು ಕೊಟ್ಟ. ನನಗೆ ಕೆಲಸವನ್ನು ಕಲಿಸ್ಕೊಟ್ಟ, ಎಲೆಕ್ಟ್ರಿಷಿಯನ್ ಕೆಲಸವನ್ನು ಕಲಿಸ್ಕೊಟ್ಟ. ಇವಾಗ ನನ್ನ ಸ್ವಂತ ಬಿಲ್ಡಿಂಗ್ ಇರ್ತಿ ಕೆಲಸ ಮಾಡ್ತೀನಿ. ದೇವ್ರಿಗೆ ಸ್ತೋತ್ರ, ದೇವ್ರು ನನಗೆ ಕೆಲಸವನ್ನು ಕಲಿಸ್ಕೊಟ್ಟಣ. ಹೆಂಗಂದ್ರೆ ನಾನು 4 ವರ್ಷದ ಕೆಲಸ ಮಾಡಿದೆ, ನನಗೆ ಏನು ಕೆಲಸ ಬಂದಿಲ್ಲ, ಅರ್ಧ ದೇವರು. ಯಾವಾಗ ನನ್ನ ದೇವರಿಂದ ಬಂದೆ, ದೇವ್ರು ನನಗೆ ಎಲ್ಲವುದು ಕಲಿಸ್ಕೊಟ್ಟ. ಈ ಚರ್ಚಿದ ನಾನು ಈ ಚರ್ಚಿಗೆ ಬಂದಾಗಲಿಂದ ಎಲ್ಲ ಕಲಿತೆ. ಹೆಂಗಂದ್ರೆ ಎಲ್ಲರೂ ನಂಗೆ ಯಾರೂ ಫ್ರೆಂಡ್ಸ್ ಇದ್ದಿಲ್ಲ. ನಾನು ಇವನು ಎಲ್ಲ ಸೊತ್ತೋದಂತ ಎಲ್ಲರೂ ಹುಡ್ಸ್ಬಿಟ್ಟಿದ್ರು. ಅರ್ಧ ನಾನು ಸೊತ್ತೋಗಿದ್ದಿಲ್ಲ, ಜೀವಂತ ಇದೆ. ಅರ್ಧ ನನ್ನ ಮನೆಯಿಂದ ಹೊರಗೆ ಗೊತ್ತಿದ್ದಿಲ್ಲ, ಎಲ್ಲರೂ ಸೊತ್ತೋಗ್ಯಾರ ಅಂತ ಹುಡ್ಸ್ಬಿಟ್ಟಿದ್ರು. ಹಂಗೆ ನಾನು ಚರ್ಚಿಗೆ ಯಾವಾಗಿಂದ ಬಂದೆ ಅವಾಗಿಂದ ದೇವ್ರ ಕಾರ್ಯ ಆಗಕತ್ತೆ. ಎಲ್ಲರ ಜೊತೆ ಸೇರಿ ನಾನು ಇಲ್ಲಿ ಪ್ರಾರ್ಥನೆಯನ್ನು ಕಲಿತೆ, ದೇವ್ರ ಬಗ್ಗೆ ಇನ್ನೂ ಹೆಚ್ಚಿಗಾಗಿ ಕಲಿತೆ. ಹಂಗೆ ಎಲ್ಲರೂ ಹೇಳಿದ್ರು ಇಲ್ಲಿ ಬಂದೆ ನಿನಗೇನಾಗಲ್ಲ ಅಂತ. ದೇವ್ರಿಗೆ ಸ್ತೋತ್ರ. ದೇವರು ನನಗೆ ಭಾಳ ಫ್ಯಾಮಿಲಿಯನ್ನು ಕೊಟ್ಟ, ಪ್ರೀತಿಯನ್ನು ಕೊಟ್ಟ, ಫ್ರೆಂಡ್ಸನ್ನು ಕೊಟ್ಟ. ಹೆಂಗಂದರೆ ಹೆಂಗೆ ದೇವರು ಮಾತು ನನಗೆ ಕೇಳ್ತೀನಿ, ಅವಾಗವಾಗ ದೇವ್ರು ನನ್ನ ಜೊತೆ ಧೈರ್ಯವನ್ನು ತುಂಬ್ಕೊತ ಇದ್ದ. ಹಿಂಗಂದ್ರೆ ಈಚೆ ಯಾವಾಗ ಅವ್ರು ಫಾಸ್ಟರವ್ರು ಹೇಳ್ತಿದ್ರು, ಅವಾಗವಾಗ ನನಗೆ ಧೈರ್ಯನ ಹೆಚ್ಚಿಗೆ ಹಾಕತ್ತು. ಮೊದಲಿಂದಿಲ್ಲೇ ನಾನು ಇಲ್ಲಿ ಬಂದಾಗೆ ದೇವರು ನನಗೆ ಏನಾಗಲ್ಲ ಅಂತ ದೇವರು ಹೇಳ್ದ. ದೇವ್ರಿಗೆ ಸ್ತೋತ್ರ. ದೇವರು ಫಾಸ್ಟರ್ ಮುಖಾಂತರ ನನ್ನ ಜೊತೆ ಮಾತಾಡ್ದ. ದೇವರು ಈ ಭೂಮಿ ಮೇಲೆ ಏನನ ದೇವರು ಕಾರ್ಯ ಮಾಡಬೇಕಂದ್ರೆ ದೇವರು ನಮಗೆ ಉಪಯೋಗಿಸ್ತಾನೆ, ಎಲ್ಲರ ಜನರಿಗೆ ಉಪಯೋಗಿಸ್ತಾನೆ. ಅದೇ ದೇವ್ರಿಗೆ ಸ್ತೋತ್ರ. ದೇವರು ಒಬ್ಬರಿಗೆ ಉಪಯೋಗಿಸ್ಕೊಂಡು ನನ್ನ ಜೀವಿತವನ್ನು ಕಾಪಾಡಿ ನಾನು ಈ ಚರ್ಚಿಗೆ ಕರ್ಕೊಂಡು ಬಂದು ದೇವರಿಗೆ ಮಾತು ಕಲಿಸಿ ದೇವರು ಜೀವನವನ್ನು ಕೊಟ್ಟ, ನನಗೆ ಆರೋಗ್ಯವನ್ನು ಕೊಟ್ಟ, ಜ್ಞಾನವನ್ನು ಕೊಟ್ಟ, ಶಕ್ತಿಯನ್ನು ಕೊಟ್ಟ, ಫ್ರೆಂಡ್ಸನ್ನು ಕೊಟ್ಟ, ಫ್ಯಾಮಿಲಿಯನ್ನು ಪ್ರೀತಿಯನ್ನು ಕೊಟ್ಟ. ದೇವರು ತಂದೆ, ನನಗೆ ತಂದೆ ಇಲ್ಲ, ತಂದೆ ಪ್ರೀತಿಯನ್ನು ದೇವರು ಕೊಟ್ಟ. ನನ್ನ ಅವಶ್ಯಕತೆ ಎಲ್ಲ ದೇವರು ಪೂರೈಸಿದ. ಅದೇ ದೇವ್ರಿಗೆ ಸ್ತೋತ್ರ. ದೇವ್ರಿಗೆ ಮಹಿಮೆ. ನಾನು ಇವಾಗ ಜೀವಂತ ದಿನ ಅಂದರೆ ದೇವ್ರಿಗೆ ಸ್ತೋತ್ರ. ದೇವರಿದ್ದ ನಾನು ಜೀವಂತ ದಿನಿ. ಯಾರೂ ನನಗೆ ಕಾಪಾಡಿಲ್ಲ, ಯೇಸು ಪ್ರಭು ಒಂದೇ ಕಾಪಾಡಿದ್ದು. ಆಮೇಲೆ ದೇವ್ರಿಗೆ ಸ್ತೋತ್ರ.